ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೋಮು ಸಾಮರಸ್ಯದ ಪ್ರತಿಪಾದನೆಗಾಗಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂತಕ ಯತಿರಾಜು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೋಮು ಸೌಹಾರ್ದತೆಗೆ ಹೆಸರಾಗಿತ್ತು. ಆದರೆ ಕೆಲ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೋಮು ದೊಳ್ಳೂರಿ ಬಿತ್ತುವ ಕಾರ್ಯ ಮಾಡುತ್ತಿವೆ. ಇದರ ವಿರುದ್ಧ ಜಾಗೃತಿ ಮೂಡಿಸಲು ತುಮಕೂರಿನಲ್ಲಿ ಈ ತಿಂಗಳ 30ರಂದು ಸೌಹಾರ್ದತೆಗಾಗಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಂತಕ ಸಿ ಯತಿರಾಜು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಕೀಯ ಮತಗಳಿಸಲು ಸಂಘರ್ಷದ ಕಿಡಿ ಹೊತ್ತಿಸುತ್ತಿವೆ. ಜಾತಿ ಧರ್ಮಗಳ ಮಧ್ಯೆ ಕಲಹ ಮೂಡಿಸಿ ವಿಷಬೀಜ ಬಿತ್ತುವ ಕಾರ್ಯ ಮಾಡುತ್ತಿವೆ. ಇದರ ವಿರುದ್ಧ ಜಾಗೃತಿ ಮೂಡಬೇಕು. ರಾಜ್ಯದಲ್ಲಿ ಸೌಹಾರ್ದತೆ, ಕೋಮು ಸಾಮರಸ್ಯ ಮೂಡಬೇಕು. ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟಾಗಿ ಕೋಮು ಸಾಮರಸ್ಯ ಪ್ರತಿಪಾದನೆಗಾಗಿ ಮಾನವ ಸರಪಳಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ಈ ಅದರಲ್ಲೂ ವಿಶೇಷವಾಗಿ ಚುನಾವಣೆಗಳು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೋಮು ಸಾಮರಸ್ಯವನ್ನು ಕೇಳಿಸಿ ಅದನ್ನ ಮತಗಳಿಕೆಯ ಒಂದು ಸಾಧನವಾಗಿ ಮಾಡಿಕೊಳ್ಳೋದಕ್ಕೆ ಹಲವಾರು ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಆದರೆ ನಮ್ಮ ಕರ್ನಾಟಕದ ಪರಂಪರೆಗೆ ಬಹಳ ಒಂದು ವಿಶಿಷ್ಟವಾದಂಥ ಮಹತ್ವ ಇದೆ. ನಾವು ನಮ್ಮ ಅನೇಕ ಪರಂಪರೆಯ ಧಾರ್ಮಿಕ ಮುಖಂಡರುಗಳು, ರಾಜಕೀಯ ಮುಖಂಡರುಗಳೆಲ್ಲವೂ ಕೂಡ ಅವರು ಕೋಮು ಸಾಮರಸ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಮತ್ತು ಅದರ ಪ್ರಕಾರ ನಡ್ಕೊಂಡು ಬರ್ತಾ ಇದ್ರು. ನಮ್ಮ ಸಾಹಿತ್ಯ ಪರಂಪರೆ ಒಳಗಡೆನೂ ಕೂಡ ಕುವೆಂಪುವಿಂದ ಆರಂಭ ಆಗಿ ಆ ಥರದ ಒಂದು ಭವ್ಯವಾದಂಥ ಸೌಹಾರ್ದ ಪರಂಪರೆ ಇದೆ. ಅಂತಹ ಒಂದು ಭವ್ಯ ಪರಂಪರೆಯನ್ನು ಮುಂದುವರಿಸಬೇಕು ಮತ್ತು ಅದು ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು. ಈ ಸೌಹಾರ್ದ ಪರಂಪರೆ ಇದಾಗಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಬದುಕಬೇಕು, ಬಾಳಬೇಕು ಮತ್ತು ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಈ ಸೌಹಾರ್ದತೆಗಾಗಿ ಕರ್ನಾಟಕ ಅಂತಕ್ಕಂಥ ಒಂದು ಆಶಯದೊಳಗಡೆ ಇಡೀ ರಾಜ್ಯಾದ್ಯಂತ ಹಲವಾರು ಸಮಾನ ಮನಸ್ಕ ಸಂಘಟನೆಗಳು, ನೂರಾರು ಸಂಘಟನೆಗಳು, ವ್ಯಕ್ತಿಗಳು, ಗುಂಪುಗಳು, ಸಾಹಿತಿಗಳು, ಕಲಾವಿದರು, ರಂಗಕರ್ಮಿಗಳು, ವಿಜ್ಞಾನಿಗಳು, ಇವರೆಲ್ಲರೂ ಕೂಡ ಇವತ್ತು ಈ ಕೋಮು ಸಾಮರಸ್ಯದ ಪ್ರತಿಪಾದನೆಗೋಸ್ಕರ ಒಂದು ಬಹಿರಂಗವಾದ ಇದನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಮಾನವ ಸರಪಳಿಯನ್ನು ನಿರ್ಮಿಸುವಂಥ ಒಂದು ಮಹಾಪ್ರಯತ್ನ ಇವತ್ತು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ತುಮಕೂರಿನಲ್ಲೂ ಕೂಡ ವ್ಯಾಪಕವಾದಂಥ ಹಿರಿಯ ಚಿಂತಕ ಕೆ ದೊರೈರಾಜು ಮಾತನಾಡಿ, ರಾಜ್ಯದ ಜನ ವೈವಿಧ್ಯತೆಯಿಂದ ಬದುಕುತ್ತಿದ್ದಾರೆ, ಪ್ರೀತಿ ಸ್ನೇಹ ಸಾಮರಸ್ಯದಿಂದ ಬಾಳುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೆಲ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಜನರ ಮಧ್ಯೆ ಜಾತಿ ಧರ್ಮದ ಮಧ್ಯೆ ಕಿಚ್ಚು ಹೊಚ್ಚುವ ಕಾರ್ಯ ಮಾಡುತ್ತಿವೆ. ಇದಕ್ಕೆ ಕಡಿವಾಣ ಬೀಳಬೇಕು, ಜನರು ಎಚ್ಚೆತ್ತುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಜನವರಿ 28-29ರಂದು ನಗರದ ವಿವಿಧ ಬಡಾವಣೆಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಗುವುದು. 30ರಂದು ನಗರದ ಸ್ವಾತಂತ್ರ್ಯ ಚೌಕ, ಟೌನ್ಹಾಲ್ ವೃತ್ತ, ವಿಶ್ವವಿದ್ಯಾನಿಲಯದ ಬಳಿ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಎಂದು ಕೋರಿದರು. ಜನರ ಸಮಸ್ಯೆಗಳನ್ನು ಬಿಂಬಿಸದೇ ಬರೀ ಭಾವನಾತ್ಮಕವಾದ ವಿಚಾರಗಳನ್ನು ಕೆರಳಿಸೋದ್ರ ಮೂಲಕ ಅಸಹನೆ, ಜಾತಿ ಧರ್ಮದ ಸಂಘರ್ಷಗಳು, ಹತ್ಯೆಗಳು ನಡೆಯುವಂತಹ ಒಂದು ಅಮಾನವೀಯವಾದಂಥ ಪರಂಪರೆ ಪ್ರಾರಂಭ ಮಾಡ್ತಾ ಇದೆ. ಇದರ ಬಗ್ಗೆ ಜನರ ಗಮನವನ್ನು ಸೆಳೆದು ಇಡೀ ನಾಡಿನ ಜನತೆಗೆ ನಮ್ಮ ಪರಂಪರೆಯನ್ನು ಹೇಳುವುದರ ಮೂಲಕ ನಾವೆಲ್ಲ ಒಟ್ಟಾರೆ ಬದುಕುವಂಥ ಪ್ರೀತಿ ಸಹನೆಯ ನನ್ನ ಧರ್ಮ ಎಂದು ಸಾರಿದ ಗಾಂಧಿಯ ನಾಡಿನ ಜನ ನಾವು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಈ ಕಾರ್ಯಕ್ರಮ ಎಲ್ಲರ ಭಾಗವಹಿಸುವಿಕೆಯಿಂದ ಆಗ್ತಾ ಇದೆ. ಮಾನವ ಸರಪಳಿ ಸ್ವಾತಂತ್ರ್ಯ ಚೌಕದಿಂದ ಹಿಡಿದು ಮತ್ತೆ ಟೌನ್ ಹಾಲ್ ಸರ್ಕಲ್ ಮತ್ತು ವಿಶ್ವವಿದ್ಯಾಲಯದವರೆಗೆ ಏರ್ಪಡಿಸಲಾಗಿದೆ. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಒಂದು ಪ್ರೀತಿ ಸಹನೆ ಇರುವಂಥ ಸಾಮರಸ್ಯದ ಸೌಹಾರ್ದದ ಸಮಾಜವನ್ನು ಕಟ್ಟೋಣ ಅಂತೇಳಿ ಪಣ ತೊಡುವಂತ ಇದಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ. ಪ್ರೊಫೆಸರ್ ಜಿಎಂ ಶ್ರೀನಿವಾಸಯ್ಯ, ಸೈಯದ್ ಮುಜೀಬ್, ನರಸಿಂಹಮೂರ್ತಿ, ಸ್ವಾಮಿ ತಾಜುದ್ದೀನ್, ಬಿ ಉಮೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸೂಲಗಿತ್ತಿ ನರಸಮ್ಮ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಭಿನಂದಿಸಿದರು. ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾದ ಸೂಲಗಿತ್ತಿ ನರಸಮ್ಮ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಭಿನಂದಿಸಿ ಗೌರವಿಸಿದರು.
ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರಸಮ್ಮ ಚಿಕಿತ್ಸೆ ಪಡೆಯುತ್ತಿದ್ದು. ಡಾಕ್ಟರ್ ಪರಮೇಶ್ವರ್, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಆಸ್ಪತ್ರೆಗೆ ತೆರಳಿ ಅಭಿನಂದಿಸಿದರು. ಪಾವಗಡ ತಾಲೂಕಿನ ಸಣ್ಣಹಳ್ಳಿಯಲ್ಲಿ ಕೆಳಸ್ತರದ ಕುಟುಂಬದಿಂದ ಬಂದ ನರಸಮ್ಮನವರ ನಿಸ್ವಾರ್ಥ ಸೇವೆಗೆ ಸಿಕ್ಕ ಗೌರವ. ಯಾವುದೇ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಮನ್ನಣೆ ದೊರೆಯುತ್ತೆ ಎಂಬುದಕ್ಕೆ ನರಸಮ್ಮನವರು ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಅಂತವರು ಸ್ಫೂರ್ತಿಯಾಗಿದ್ದಾರೆ ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದರು. ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲರಿಗೂ ಆರಾಧ್ಯ ದೈವ ಅಂತ ಹೇಳಿ ನಾವು ಭಾವಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ನಿನ್ನೆ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅಂತೇಳಿ ತಿಳಿದಿದೆ. ಅವರಿಗೆ ಲಿವರ್ ಇದರಲ್ಲಿ ಸ್ಟಂಟ್ ಹಾಕಿದ್ದಾರೆ ಅಂತೇಳಿ, ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಈಗ ತಾನೇ ಸುದ್ದಿ ಬಂದಿದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಆರೋಗ್ಯ ಸುಧಾರಣೆ ಆಗಲಿ ಮತ್ತು ಇನ್ನೂ ಹೆಚ್ಚು ಕಾಲ ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಅವಕಾಶ ಆಗಲಿ ಅಂತೇಳಿ. ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಅಗತ್ಯ ಇದೆ, ಅವರ ಮಾರ್ಗದರ್ಶನ ಅಗತ್ಯ ಇದೆ. ಹಾಗಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹೌದು, ಯಾಕೆಂದ್ರೆ ನಿನ್ನೆ ಪ್ರಯತ್ನ ಮಾಡಿದೆ ನಾನು. ಅವರು ಒಂದು ಆಪರೇಷನ್ಗೆ ತಯಾರಿ ಮಾಡ್ತಾ ಇದ್ರು, ಎರಡನೇದು ಇನ್ಫೆಕ್ಷನ್ ಅದೆಲ್ಲ ಆಗುತ್ತೆ, ಯಾರು ನೋಡೋದು ಬೇಡ ಅಂತ. ಶಸ್ತ್ರಚಿಕಿತ್ಸೆ ನಂತರ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಅವರ ಆರೋಗ್ಯ ಸುಧಾರಿಸಿ ಅವರ ಸೇವೆ ಮಾರ್ಗದರ್ಶನ ಮತ್ತಷ್ಟು ಕಾಲ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಫೆಬ್ರವರಿ 1 ಮತ್ತು 2 ಕನ್ನಡ ಭವನ ಉದ್ಘಾಟನೆ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ತುಮಕೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ ಬಹಾರಾಮಕುಮಾರಿ ತಿಳಿಸಿದ್ದಾರೆ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನ್ನಡ ಭವನ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದು ಇದರ ಉದ್ಘಾಟನೆ ಫೆಬ್ರವರಿ 1 ನಡೆಯಲಿದೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷೆ ಬಹಾರಾಮಕುಮಾರಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಅಮಾನಿಕೆರೆ ಎದುರು ನಿರ್ಮಾಣವಾಗಿರುವ ಕನ್ನಡ ಭವನ ಸಂಪೂರ್ಣ ಸಿದ್ಧಗೊಂಡಿದೆ. ಫೆಬ್ರವರಿ 1 ಸಚಿವ ಟಿಬಿ ಜಯಚಂದ್ರ ಉದ್ಘಾಟಿಸಲಿದ್ದಾರೆ ಎಂದರು. ಕಾರಣಾಂತರದಿಂದ ಭವನದ ಕಾಮಗಾರಿ ಕುಂಟುತ್ತಲೇ ಸಾಗಿತ್ತು. ಹಲವರು ಆರ್ಥಿಕ ನೆರವು ನೀಡಿದ ಹಿನ್ನೆಲೆಯಲ್ಲಿ ಭವನ ಪೂರ್ಣಗೊಂಡಿದೆ. ಭವನದಲ್ಲಿ ಸುಸಜ್ಜಿತ ವೇದಿಕೆ, ಸಭಾಂಗಣದ ಜೊತೆಗೆ ಪುಸ್ತಕ ಗ್ರಂಥಾಲಯದ ಜೊತೆಗೆ ಡಿಜಿಟಲ್ ಲೈಬ್ರರಿ ಸಹ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಫೆಬ್ರವರಿ 1 ಭವನ ಉದ್ಘಾಟನೆಯಾಗಲಿದೆ. ಜೊತೆಗೆ ಫೆಬ್ರವರಿ 2 ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಫೆಬ್ರವರಿ 1 ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಅರ್ಥಪೂರ್ಣವಾಗಿಸುವ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ಮೆರವಣಿಗೆಯಾಗಿ ನಡೆಸಲಾಗುವುದು. ಕಲಾ ತಂಡಗಳೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ಭವನ ನಿರ್ಮಾಣಕ್ಕೆ ಶ್ರಮಿಸಿದವರು ಮತ್ತು ಆರ್ಥಿಕ ಸಹಾಯ ನೀಡಿದವರನ್ನು ಸನ್ಮಾನಿಸಲಾಗುವುದು. ಸಮ್ಮೇಳನದಲ್ಲಿ ಸಚಿವ ಟಿಬಿ ಜಯಚಂದ್ರ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಶಾಸಕರಾದ ಕೆಎನ್ ರಾಜಣ್ಣ, ಡಾ ರಫೀಕ್ ಅಹಮದ್, ರಾಜ್ಯ ಕಸಾಪ ಅಧ್ಯಕ್ಷ ಡಾ ಮನು ಬಳಿಗಾರ್, ಪ್ರೊಫೆಸರ್ ಜಿಎಸ್ ಸಿದ್ದಲಿಂಗಯ್ಯ, ಸಾಹಿತಿ ಕೆಬಿ ಸಿದ್ದಯ್ಯ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಸಿಇಒ ಅನೀಸ್ ಕಣ್ಮಣಿ ಜಾಯ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವವಾದ ಒಂದು ಮೆರವಣಿಗೆ ಆಗಬೇಕಂತ ನಾವು ಬಯಸಿದ್ದೀವಿ. ಅದರಂತೆ ಅದು ಸಮ್ಮೇಳನ ಅಲ್ಲಿ ಗಾಜಿನ ಮನೆಗೆ ಸೇರುತ್ತೆ. ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ, ಅದರಂತೆ ಆಹ್ವಾನ ಪತ್ರಿಕೆಯಲ್ಲೆಲ್ಲ ದೂರ ಇದೆ, ನಾನು ಯಾರ್ಯಾರು ಭಾಗವಹಿಸ್ತಾರೆ ಅಂತ ದೂರ ಹೇಳ್ಕೊಡೋಣ. ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ 2 ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದೆ. ಇಬ್ಬರಿಗೆ, ದೊಡ್ಡರಿಂಗೇಗೌಡ ಅವರಿಗೆ ಮತ್ತು ಸುಲಲಿತಿ ನರಸಮ್ಮ ಅವರಿಗೆ, ಅವರನ್ನು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಗೌರವಿಸಬೇಕು ಅಂತ ಜಿಲ್ಲಾಡಳಿತ ಮತ್ತು ನಾವು ಮಾತಾಡ್ತೀವಿ. ಅದು ಕೂಡ ಅಲ್ಲಿ ನೆರವೇರುತ್ತೆ. ಆ ನಂತರದಲ್ಲಿ ಗೋಷ್ಠಿಗಳು ಇರುವುದಿಲ್ಲ ಇರುತ್ತೆ. ಮಧ್ಯಾಹ್ನ ಅಲ್ಲಿ ಉದ್ಘಾಟನೆ ಆದ ನಂತರ ಊಟದ ವೇಳೆ ಆದಮೇಲೆ ಊಟದ ನಂತರ 3 ಕನ್ನಡ ಭವನ ಇಲ್ಲಿ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಬೇರೆ ಅತಿಥಿಗಳೆಲ್ಲ ಬಂದಿದ್ದಾರೆ, ಅದು ಉದ್ಘಾಟನೆ ಆಗುತ್ತೆ. ಅದರದ್ದು ಹೆಚ್ಚಿನ ವಿವರಗಳನ್ನ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ನಾವು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಇದರ ಹೋದ ವರ್ಷ ಪಾವಗಡದಲ್ಲಿ ನೆರವೇರಿಸಿದ್ವಿ. ಈ ಸಲ ಕನ್ನಡ ಭವನದ ಉದ್ದೇಶದಿಂದ, ಕನ್ನಡ ಭವನ ಉದ್ಘಾಟನೆ ಆಗ್ತಾ ಇರೋ ಉದ್ದೇಶದಿಂದ ತುಮಕೂರಲ್ಲೇ ಮಾಡಬೇಕು ಅಂತ ಸುಮಾರು 2 ವರ್ಷದಿಂದ ಇಲ್ಲಿ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ತುಮಕೂರಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಅನೇಕರು ಅನೇಕ ಕೊಡುಗೆಗಳಿಂದ ಲೇಖಕರನ್ನ ಗುರುತಿಸಿ ಇಂಥ ಗೋಷ್ಠಿಗಳಲ್ಲಿ ಖುಷಿ ಇರುತ್ತೆ. ನೀರಾವರಿ ಮತ್ತು ಬೇರೆ ಬೇರೆ ನಮ್ಮ
ಸಾಮಾಜಿಕ ರಾಜಕಾರಣದ ವಿಭಿನ್ನ ಆಯಾಮಗಳು ಇವೆಲ್ಲ ಕುರಿತು ಚರ್ಚೆ ಆಗುತ್ತೆ. ಅದಷ್ಟು ಸಾಧಕರಿಗೂ ಸನ್ಮಾನಗಳು ಗೌರವಗಳನ್ನು ಮಾಡುವಂಥದ್ದು ಸಮಾರೋಪ ಆಗಿರುತ್ತೆ. ಅಪ್ಪಣ ಪತ್ರಿಕೆಯಲ್ಲಿ ಹೆಚ್ಚಿನ ಮಾಹಿತಿ ಎಲ್ಲ ಇರೋದ್ರಿಂದ ನಾನು ಡೀಟೇಲ್ ಅಲ್ಲಿ ಹೇಳಿಲ್ಲ. ಅದೇ ಬಹಳ ಮುಖ್ಯವಾಗಿ ನಿಮ್ಮಿಂದ ನಮ್ಮ ಪತ್ರಿಕಾ ಮಾಧ್ಯಮದಿಂದ ನಿರೀಕ್ಷಿಸೋದೇನು ಅಂತಂದ್ರೆ ಇವನ್ನ ಪದೇ ಪದೇ ಆಗಾಗ್ಗೆ ಬರೋದು ಸಮ್ಮೇಳನ 4-5 ದಿವಸ ಇದೆ. ಜಿಲ್ಲಾ ಕಸಾಪ ಕೋಶಾಧ್ಯಕ್ಷ ಮರುಳಯ್ಯ, ಕಾರ್ಯದರ್ಶಿ ರಾಕ್ಲೈನ್ ರವಿಕುಮಾರ್, ದನೈ ಕುಮಾರ್, ಎಸ್ ನಾಗಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಜಯನಗರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದ್ದು ಪೊಲೀಸ್ ಅರಣ್ಯಾಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕೂಬಿಂಗ್ ಕೈಗೊಂಡಿದ್ದಾರೆ. ತುಮಕೂರಿನ ಜಯನಗರ ಬಡಾವಣೆಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದ್ದು ಇದರಿಂದಾಗಿ ನಾಗರಿಕರು ಮತ್ತಷ್ಟು ಭಯಭೀತರಾಗಿದ್ದಾರೆ. ಕಳೆದ 2-3 ದಿನಗಳಿಂದ ಜಯನಗರ ಬಡಾವಣೆಯಲ್ಲಿ ಚಿರತೆ ಓಡಾಡುತ್ತಿರುವ ಬಗ್ಗೆ ಸಾಕಷ್ಟು ವದಂತಿಗಳು ಹರಡುತ್ತಿದ್ದರೂ ಇಂದು ಬೆಳಗ್ಗೆ ಜಯನಗರದ ಬನಶಂಕರಿ ದೇವಸ್ಥಾನ ಪಕ್ಕದ ಪಾರ್ಕ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಪಾರ್ಕಿನ ಎದುರಿನ ಮನೆಯ ನಿವಾಸಿಯಾದ ಚಿದಾನಂದ್ರವರು ಬೆಳಗ್ಗೆ 6:30 ಬಾಗಿಲು ತೆಗೆದು ಹೊರಬಂದ ಸಂದರ್ಭದಲ್ಲಿ ಪಾರ್ಕ್ನ ಮೆಸ್ನ ಮೇಲೆ ಕುಳಿತಿದ್ದ ಚಿರತೆಯನ್ನು ಕಂಡು ಗಾಬರಿಗೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಚಿರತೆ ಇರುವುದು ಖಚಿತವಾಗಿದ್ದು ಅಧಿಕಾರಿಗಳು ತ್ವರಿತವಾಗಿ ಕಾರ್ಯಾಚರಣೆ ನಡೆಸಬೇಕೆಂದು ಚಿದಾನಂದ್ ಕೋರಿದ್ದಾರೆ. ಬೆಳಗ್ಗೆ 6:30 ಟೈಮ್ ಇನ್ ಬಿಟ್ವಿನಲ್ಲಿ ನಾ ಬಾಕಲ್ ತೆಗೆದೆ. ಬಾಕಲ್ ತೆಗೆದ್ಲಿ ರೋಡ್ನಲ್ಲಿ ನಿಂತಿತ್ತು. ನಾನು ಬೆಕ್ಕಿನ ಮಕ್ಕ ನೋಡ್ಬಿಟ್ಕೊಂಡಲ್ಲ ಬಾಕಲ್ ತೆಗೆದು ಫಸ್ಟ್ ಅಂತಕಂಡೆ. ಅದು ಮುಂದಕ್ಕೆ ಹೋತು. ಮುಂದಕ್ಕೆ ಈಗ ಕಟ್ಟೆ ಮೇಲೆ ನಿಂತ್ಕಂದ್ಮೇಲೆ ಅದು ಉದ್ದ, ಅದು ಹೈಟ್ ಎಲ್ಲ ನೋಡ್ಬಿಟ್ಟು ಇದು ಚುಕ್ಕೆ ಬೇರೆ ಇತ್ತು. ಚೆಂಡು ಮೇಲಕ್ಕೆತ್ತಿತ್ತು. ಬಾಲ ತುಂಬ ಉದ್ದ ಇತ್ತು. ಇದು ನಾಯಿನೆಲ್ಲ ಬೆಕ್ಕೆಲ್ಲ ಚಿರತೆ ಮತ್ತಿಗೆ. ಆಮೇಲೆ ನಮ್ಮ ಮಗನ ಕರೆದೆ, ಬಾರಪ್ಪ ನೋಡ್ ಬಾ ಚಿರತೆ ಬಂತಂತ. ಅದು ಮುಂದಕ್ಕೆ ಅದು ಯಾವ ಕಡೆ ಹೋತು ಅಂಬುದು ಗೊತ್ತಾಗಲ್ಲ. ಮರಿ ದೊಡ್ಡದೇನಲ್ಲ. ಚಿದಾನಂದಯ್ಯ ಅಂತ. ಜಯನಗರ ಬಡಾವಣೆಯಲ್ಲಿ ಚಿರತೆ ಓಡಾಡುತ್ತಿರುವ ಬಗ್ಗೆ ಮಾಹಿತಿ ಬಂದಿದ್ದು ಈ ಮಾಹಿತಿ ಆಧಾರದ ಮೇಲೆ ಹೆಜ್ಜೆ ಗುರುತುಗಳನ್ನು ಸಂಗ್ರಹಿಸಿದ್ದು ಈ ಭಾಗದಲ್ಲಿ ಓಡಾಡುತ್ತಿರುವ ಚಿರತೆಯನ್ನು ಹಿಡಿಯಲು ಕೂಂಬಿಂಗ್ ಜೊತೆಗೆ ಬೋನು ಸಹ ಇಡಲಾಗುವುದೆಂದು ವಲಯ ಅರಣ್ಯಾಧಿಕಾರಿ ಮಹೇಶ್ ಮಾಲಗತ್ತಿಯವರು ತಿಳಿಸಿದರು. ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಜಯನಗರ ಸುತ್ತಮುತ್ತ ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಲಾಗುವುದೆಂದು ವಲಯ ಅರಣ್ಯಾಧಿಕಾರಿ ಹೇಳಿದರು. ಕೆಲವೊಂದು ಕಡೆ ಹೆಜ್ಜೆ ಗುರುತುಗಳು ಕೂಡ ಇದ್ದವು, ಬಟ್ ಅದು ಹೆಜ್ಜೆ ಗುರುತು ಕೂಡ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಅದು ಸೊ ಅಷ್ಟು ಕ್ಲಾರಿಟಿ ಅದರಲ್ಲಿ ಇರಲಿಲ್ಲ. ಸೊ ಅದನ್ನು ಫೋಟೋಗ್ರಾಫ್ ಮಾಡಿಬಿಟ್ಟು ನಮ್ಮ ಇವರಿಗೆ ಸ್ವಲ್ಪ ಎಕ್ಸ್ಪರ್ಟ್ಗಳೆಲ್ಲ ಕಳಿಸಿದ್ವಿ ಅದನ್ನು ಕನ್ಫರ್ಮೇಷನ್ ಮಾಡೋದಕ್ಕೆ, ವೆದರ್ ಇಟ್ ಇಸ್ ಏನ ಸಿರುತ್ತೆ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸೊ ತದನಂತರ ಮತ್ತು ನಾವು ಎಲ್ಲೆಲ್ಲೂ ಬೆಳಿಗ್ಗೆ ಕೂಡ ನಮ್ಮ ಸಿಬ್ಬಂದಿಗಳ ಜೊತೆಗೆ ಎಲ್ಲೆಲ್ಲೂ ಕೋಂಬಿಂಗ್ ಕೂಡ ಮಾಡಿದ್ವಿ. ಅಕಸ್ಮಾತ್ ಎಲ್ಲಾದರೂ ಬೇರೆಯವ್ರಿಗೆ ಈ ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ನಾವು ಸ್ವಲ್ಪ ಕೋಂಬಿಂಗ್ ಮಾಡಿದಾಗ ಅಲ್ಲೆಲ್ಲೋ ಬೇರೆ ಕಡೆಯಿಂದ ಯಾವುದು ವಿಚಾರ ಬರಲಿಲ್ಲ. ಇವಾಗ ಹೇಳ್ತಿದ್ರೆ ಅವರು ಪೇಪರ್ ನ್ಯೂಸನ್ನು ಕೂಡ ನೋಡಿದ್ದಾರೆ ಅಂತಂದು ಒಂದು ಮಾಹಿತಿ ಕೂಡ ಈಗ ಇಲಾಖೆದಾರೆ. ಸೊ ಇದಾದ ನಾವು ಈಗ ಸಿಬ್ಬಂದಿಗಳು ಅರಣ್ಯ ಇಲಾಖೆಯರು ಮತ್ತು ಪೊಲೀಸ್ ಇಲಾಖೆಯಿಂದ ನಾವೀಗ ಒಂದು 2-3 ಕಡೆ ಅದು ಅವಿತುಕೊಳ್ಳುವಂಥ ಜಾಗದಲ್ಲಿ ಒಂದು ತೋಟದಲ್ಲಿ ಒಂದು ಮಾವಿನ ತೋಪು ಇದೆ ಮತ್ತು ಒಂದು ಕೆರೆಗೂ ಕೂಡ ನಾವು ಅಲ್ಲಿ ನಾವು ಕಾರ್ಯಾಚರಣೆ ಕೋಮಿಂಗ್ ಕಾರ್ಯಾಚರಣೆ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾದರೂ ನಮಗೆ ಕುರುಗಳು ಏನಾದರೂ ಸಿಕ್ಕರೆ, ಅಚ್ಚರಿದಿರುವಂಥ ಕುರುಗಳು ಏನಾದರೂ ಸಿಕ್ಕರೆ, ಹೆಜ್ಜೆ ಗುರುತಾಗಲಿ ಅಥವಾ ಆ ಪರಿಚಿತ ಗುರುತಾಗಲಿ ಅಥವಾ ಏನಾದರೂ ಕಿಲ್ ಏನಾರು ಆಗಿದ್ದರೆ, ಸೊ ಅದನ್ನ ಮೇಲೆ ನಾವು ದೃಢಪಡಿಸಿಕೊಂಡು ನಂತರ ನಾವು ಏನು ಮಾಡ್ತೀವಿ ಅಂದರೆ ಅಕಸ್ಮಾತ್ ದೃಢಪಟ್ಟುಕೊಂಡು ಅದಕ್ಕೆ ಬೋನ್ ಇಡುವಂಥ ನಾವು ಕಾರ್ಯಾಚರಣೆ ಮಾಡ್ತೇವೆ. ಚಿರತೆ ಮತ್ತೆ ಪ್ರತ್ಯಕ್ಷವಾಗಿರುವ ಸುದ್ದಿ ತಿಳಿದು ಜಿಲ್ಲಾ ಹೆಚ್ಚುವರಿ ಎಸ್ಪಿ ಶೋಭಾರಾಣಿ, ನಗರ ಡಿವೈಎಸ್ಪಿ ನಾಗರಾಜ್, ತಿಲಕ್ ಪಾರ್ಕ್ ಸಿಪಿಐ ರಾಧಾಕೃಷ್ಣ, ಚಂದ್ರಶೇಖರ್ ಮತ್ತಿತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಯನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ನವೀನ್ ತಮ್ಮ ಸಿಬ್ಬಂದಿಯೊಂದಿಗೆ ಚಿರತೆ ಪತ್ತೆಗಾಗಿ ವ್ಯಾಪಕ ಶೋಧ ಆರಂಭಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಪೊಲೀಸ್ ಠಾಣೆ ಬಳಿಯ ಪಾರ್ಕ್ನ ಪಕ್ಕ ರಾತ್ರಿ 8:30 ಮನೋಜ್ ಎಂಬ ಬಾಲಕನಿಗೆ ಚಿರತೆ ಪ್ರತ್ಯಕ್ಷವಾಗಿದ್ದನ್ನು ಸ್ಮರಿಸಬಹುದಾಗಿದೆ. ಕಳೆದ ರಾತ್ರಿ ಮಾವಿನ ತೋಪು ಬಳಿ ಇರುವ ಸಪ್ತಗಿರಿ ಕಾಲೇಜ್ ಸುತ್ತಮುತ್ತ ಹಾಗೂ ಕಾರೆಕಟ್ಟೆ ಬಳಿ ಚಿರತೆ ಕಾಣಿಸಿಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಅರಣ್ಯ ಇಲಾಖೆಯವರು ವಿಶೇಷ ಆಸಕ್ತಿ ವಹಿಸಿ ಬೋನು ಇಡುವ ಮೂಲಕ ಚಿರತೆಯನ್ನು ಹಿಡಿಯಬೇಕೆಂದು ಈ ಭಾಗದ ನಾಗರಿಕರು ಒತ್ತಾಯಿಸಿದ್ದಾರೆ. ಪಾವಗಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರೇ ಈ ಬಗ್ಗೆ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಾರಿ ಪಾವಗಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಚಿವ ವೆಂಕಟರಮಣಪ್ಪನವರೇ ಹೊರತು ಇನ್ಯಾರಿಗೂ ಟಿಕೆಟ್ ನೀಡುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೆಡಲ್ ನಿರ್ದೇಶಕ ಜಿವಿ ಬಲರಾಮ್ ಎಂಬುವರು ತಾವೇ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಪ್ರಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಈ ಹೇಳಿಕೆ ನೀಡಿದರು.
ಬಲರಾಮ್ ಅವರು ಸರ್ಕಾರಿ ನೌಕರರು, ಅವರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವಿಲ್ಲ. ಇಷ್ಟಾಶಯ, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುತ್ತಿರುವ ಅವರ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು. ಪಾವಗಡದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಬೆಳೆಸಿದವರು ವೆಂಕಟರಮಣಪ್ಪನವರೇ ಆಗಿರುವ ಕಾರಣ ಅವರ ಹೊರತಾಗಿ ಇನ್ಯಾರಿಗೂ ಟಿಕೆಟ್ ನೀಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಪಕ್ಷದ ವೀಕ್ಷಕರಾದ ಬಲ್ಜಿತ್ ಸಿಂಗ್, ಚೌಡೇಗೌಡ, ಮಾಜಿ ಸಚಿವ ವೆಂಕಟರಮಣಪ್ಪ, ಮಾಜಿ ಶಾಸಕ ಸೋಮಣ್ಣ ನಾಯಕ್, ಮುಖಂಡರಾದ ತಾಳೇಮರದಹಳ್ಳಿ ನರಸಿಂಹಯ್ಯ, ಮಾನ ವೆಂಕಟಸ್ವಾಮಿ, ಶಂಕರರೆಡ್ಡಿ, ವೆಂಕಟರಮಣರೆಡ್ಡಿ ಭಾಗವಹಿಸಿದ್ದರು. ಕುಣಿಗಲ್ನಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗೈರಾದ ಅಧಿಕಾರಿಗಳ ವಿರುದ್ದ ಶಾಸಕ ಡಿ ನಾಗರಾಜಯ್ಯ ಕಿಡಿಕಾರಿದ್ದಾರೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಸಹಭಾಗಿತ್ವದ ಕೊರತೆ ತೀವ್ರವಾಗಿರುವ ಹಂತದಲ್ಲೇ ವಿವಿಧ ಇಲಾಖಾಧಿಕಾರಿಗಳೇ ರಾಷ್ಟೀಯ ಹಬ್ಬಕ್ಕೆ ಗೈರಾಗುವ ಮೂಲಕ ರಾಷ್ಟೀಯ ಹಬ್ಬಕ್ಕೆ ಅಗೌರವ ತೋರಿದ್ದಾರೆ. ತಹಶೀಲ್ದಾರ್ ಅವರಿಗೆ ಹಲವು ಬಾರಿ ಹೇಳಿದ್ದರೂ ಅಧಿಕಾರಿಗಳ ಹಾಜರಾತಿ ಕೊರತೆಯಾಗುತ್ತಿರುವುದು ಖಂಡನೀಯ ಎಂದು ಶಾಸಕ ಡಿ ನಾಗರಾಜಯ್ಯ ವೇದಿಕೆಯಲ್ಲಿ ಅಧಿಕಾರಿಗಳ ಗೈರಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಮೈದಾನದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ 69ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಕೇವಲ ಶಾಲಾ ಮಕ್ಕಳು, ಶಿಕ್ಷಕರು ಬಿಟ್ಟರೆ ಸಾರ್ವಜನಿಕರ ಸಹಭಾಗಿತ್ವದ ಕೊರತೆ ಕಂಡುಬಂತು. ಜೊತೆಗೆ ಕಾರ್ಯಕ್ರಮ ಆರಂಭವಾಗಿದ್ದರೂ ಅಧಿಕಾರಿಗಳು ಒಬ್ಬೊಬ್ಬರೇ ವೇದಿಕೆ ಹತ್ತಿರ ಆಗಮಿಸುತ್ತಿದ್ದರು. ತಾಲೂಕು ಪಂಚಾಯಿತಿ ಇಒ ಸಹ ತಡವಾಗಿ ಆಗಮಿಸಿದ್ದನ್ನು ಕಂಡ ಶಾಸಕರು ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂವಿಧಾನದ ಅಂಗವಾದ ಅಧಿಕಾರಿಗಳೇ ಸಂವಿಧಾನಕ್ಕೆ ಅಗೌರವ ತೋರುವಂತೆ ನಡೆದುಕೊಳ್ಳುತ್ತಿರುವುದು ಒಳ್ಳೆ ಬೆಳವಣಿಗೆಯಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯಗಳ ಮತ್ತು ರಾಜ್ಯಗಳ ನಡುವೆ ಹಲವು ವಿಷಯಕ್ಕೆ ಕಂದಕ ಸೃಷ್ಟಿಯಾಗುತ್ತಿರುವುದು ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗಲಿದೆ. ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗುವಂತಹ ವಾತಾವರಣ ಸೃಷ್ಟಿಯಾಗುವ ನಿಟ್ಟಿನಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಎಲ್ಲರೂ ಶ್ರಮಿಸಬೇಕಿದೆ ಎಂದರು. ಅದು ತಾಲೂಕು ಮಟ್ಟದಲ್ಲಿರ್ಬೋದು, ಓಬಿ ಮಟ್ಟದಲ್ಲಿರ್ಬೋದು, ಗ್ರಾಮ ಮಟ್ಟದಲ್ಲಿರ್ಬೋದು, ಮಕ್ಕಳನ್ನ ತುಂಬಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನ ನೋಡ್ಕೊಂಡು ಹೇಳಿದಾಗ ಎಲ್ಲೋ ಒಂದ್ ಕಡೆ ನಮ್ಮೆಲ್ರಿಗೂ ನೋವಾದ್ರೂ ಇದು ಸರ್ಕಾರಿ ನೀತಿ ನಿಯಮ ಮಾಡಲೇಬೇಕು ಅಂತ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಏನುವಂಥದ್ದನ್ನ ನಮ್ಮ ತಹಸೀಲ್ದಾರರು ಹೇಳಿರ್ತೀರಿ, ಚೆನ್ನಾಗಿರ್ತಿತ್ತು. ಇವತ್ತು ಸರ್ಕಾರ ರಜೆ ಕೊಟ್ಟರೆ ಗಣರಾಜ್ಯೋತ್ಸವದ ಹಬ್ಬ ಮಾಡಬೇಕಾಗಿದೆ. ಗಣರಾಜ್ಯೋತ್ಸವನ ನಾವು ಯಾತಕ್ಕೋಸ್ಕರ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳುವಳಿಕೆ ಹೇಳಬೇಕಾಗಿದೆ. ಆ ತಿಳುವಳಿಕೆ ಹೇಳಬೇಕಾಗಿರ್ತಕ್ಕಂಥ ಜವಾನರಿಂದ ಹಿಡಿದು ತಾಲೂಕಿನ ದಿವಾನ್ವರೆಗೂ ಇರ್ತಕ್ಕಂಥ ಅಧಿಕಾರಿಗಳು ಯಾರ್ಯಾರು ಕಣ್ಣಿ ಕಾಣ್ತಾ ಇಲ್ಲ, ಕೆಲ ಜನ ಕಣ್ಣಿ ಕಾಣ್ತಾ ಅವರೇ ಕಾರ್ಯಕ್ರಮದ ಕೊನೆ. ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು ಮಾತನಾಡಿ, ತಾಲೂಕು ಆಡಳಿತ ನೆಪ ಮಾತ್ರಕ್ಕೆ ರಾಷ್ಟೀಯ ಹಬ್ಬಾಚರಣೆ ಮಾಡಿದರೆ ಸಾಲದು. ಹಬ್ಬಾಚರಣೆಗೆ ಪೂರಕ ಕ್ರಮ ಕೈಗೊಳ್ಳುವಲ್ಲಿ ಎಡವಿರುವುದು ಖಂಡನೀಯ. ಕ್ರೀಡಾಂಗಣದಲ್ಲಿ ಧೂಳು, ಸಾರ್ವಜನಿಕರ ಹಾಜರಾತಿ ಕಡಿಮೆ, ಕೇವಲ ಕಾಟಾಚಾರಕ್ಕೆ ಗಣರಾಜ್ಯೋತ್ಸವ ಮಾಡುವಂತಹ ಮನೋಭಾವ ಬಿಡಬೇಕಿದೆ ಎಂದರು. ತಹಶೀಲ್ದಾರ್ ಎಸ್ ನಾಗರಾಜ್ ಧ್ವಜಾರೋಹಣ ನೆರವೇರಿಸಿದರು. ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಸಾರುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಪ್ರಾಚಾರ್ಯ ಡಾ ನರಸಿಂಹನ್, ಡಿವೈಎಸ್ಪಿ ಚಂದ್ರಶೇಖರ್, ಪುರಸಭಾಧ್ಯಕ್ಷೆ ನಳಿನ, ಮುಖ್ಯಾಧಿಕಾರಿ ಪಂಕಜ, ಬಿಇಒ ಸೋಮಶೇಖರ್ ಇತರರು ಹಾಜರಿದ್ದರು. ಸೂ
ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಗ್ರಾಮ ಪಂಚಾಯತಿಗಳ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಗಿತ್ತು. ರಕ್ತದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರು ತಿಳಿಯಬೇಕೆಂದು ಶಾಸಕ ಪಿಆರ್ ಸುಧಾಕರ್ ಲಾಲ್ ಹೇಳಿದರು. ರಕ್ತದಾನದಂತಹ ಮಹತ್ ಕಾರ್ಯ ಇನ್ನೊಂದಿಲ್ಲ. ಇಂತಹ ರಕ್ತದಾನ ಶಿಬಿರ ಏರ್ಪಡಿಸುವ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ಕೊರಟಗೆರೆ ತಾಲೂಕು ಆರ್ಡಿಪಿಆರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಕೊರಟಗೆರೆ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಾವು ಒಂದು ಬಾರಿ ನೀಡುವ ರಕ್ತದಿಂದ ಒಬ್ಬ ವ್ಯಕ್ತಿಗೆ ಜೀವ ನೀಡುವ ಶಕ್ತಿ ಇದೆ. ರಕ್ತದಾನದಿಂದ ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಷ್ಟೇ ಲಾಭವಿಲ್ಲ, ರಕ್ತದಾನಿಗೂ ತನ್ನ ಆರೋಗ್ಯ ವೃದ್ಧಿಸಿಕೊಳ್ಳಲು ಸಹಾಯಕ. ರಕ್ತದಾನದಿಂದ ಹೃದಯಾಘಾತ, ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುವುದರ ಜೊತೆಗೆ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ ರಕ್ತದಾನ ಮಾಡಿದರು. ರಕ್ತದಾನ ಶಿಬಿರದಲ್ಲಿ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಲೆಕ್ಕ ಸಹಾಯಕರು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಸೇರಿದಂತೆ 73 ಜನ ರಕ್ತದಾನ ಮಾಡಿದರು. ತುಮಕೂರು ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಗಳಾದ ಡಾ ರಾಕೇಶ್, ಡಾ ರೇಖಾ, ತಾಲೂಕು ಆರೋಗ್ಯಾಧಿಕಾರಿ ವಿಜಯಕುಮಾರ್ ಹಾಗೂ ಆರೋಗ್ಯ ಸಿಬ್ಬಂದಿಗಳು ದಾನಿಗಳಿಂದ ರಕ್ತ ಸಂಗ್ರಹಿಸಿದರು. ರಕ್ತದಾನ ಮಾಡಿದ ದಾನಿಗಳಿಗೆ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮತ್ತು ಇಒ ಮೋಹನ್ ಕುಮಾರ್ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಆರ್ ಶಿವರಾಮಯ್ಯ, ಖಜಾಂಚಿ ರಾಘವೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೈಲಾರಿ ಅವರು 150 ಹೆಚ್ಚು ಗ್ರಾಮ ದೇವತೆಗಳ ಉತ್ಸವ ಹಾಗೂ ಮಠಾಧೀಶರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ತಿಪಟೂರು ನಗರದ ಕೊಪ್ಪ ಗೇಟ್ ಬಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೈಲಾರಿ ಅವರು ತಮ್ಮ ಅಣ್ಣನ ಮೊಮ್ಮಗಳ ನಾಮಕರಣದ ನಿಮಿತ್ತ ತಾಲೂಕಿನ ವಿವಿಧ ಗ್ರಾಮಗಳ 150 ಹೆಚ್ಚು ಗ್ರಾಮ ದೇವತೆಗಳು, ವಿವಿಧ ಜಾತಿ ಧರ್ಮಗಳ 50 ಹೆಚ್ಚು ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ವಿವಿಧ ಗ್ರಾಮಗಳಿಂದ ಕರೆಸಿದ್ದ ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳ ವೈಭವದ ಮೆರವಣಿಗೆ ಹಾಗೂ ಬಂದವರಿಗೆಲ್ಲ ಭರ್ಜರಿ ಊಟದ ವ್ಯವಸ್ಥೆಯಾಗಿತ್ತು. 200 ಕುರಿ ಹಾಗೂ 5 ಟನ್ ಚಿಕನ್ ಮಾಂಸದ ಅಡುಗೆ ಮಾಡಿಸಿ ಬಾಡೂಟ ನೆರವೇರಿಸಿದರು. ಮೈಲಾರಿ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಕೂಡ. ಕಾರ್ಯಕ್ರಮದಲ್ಲಿ ನೊಣವೇನಕೆರೆ ಕಾಡು ಸಿದ್ದೇಶ್ವರ ಮಠದ ಶ್ರೀ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿ, ಶ್ರೀ ರುದ್ರಮುನಿ ಸ್ವಾಮೀಜಿ, ಗುರುಕುಲಾಶ್ರಮದ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ, ಕುಪ್ಪೂರು ತಮ್ಮಡಿಹಳ್ಳಿ ಅಭಿನವ ದೇಶಿಕೇಂದ್ರ ಮಹಾಸ್ವಾಮೀಜಿ, ಫಾದರ್ ಜಾಯ್ ಜಾಕೇಬ್, ಫಾದರ್ ನರಸಿಂಹಯ್ಯ, ಮುತುವಲ್ಲಿಗಳು ಸೇರಿದಂತೆ 150 ಹೆಚ್ಚು ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಆಸ್ಪತ್ರೆ ಆವರಣದಲ್ಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಜನರಿಕ್ ಔಷಧಾಲಯವನ್ನು ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರ ಪ್ರಾರಂಭವಾಯಿತು. ಈ ವೇಳೆ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ಸಮಾಜದ ಏಳ್ಗೆಗೆ ಎಲ್ಲರೂ ವಿದ್ಯಾವಂತರಾಗಬೇಕು, ಬಡತನ ನಿರ್ಮೂಲನೆಗೆ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಮನುಷ್ಯ ಆರೋಗ್ಯವನ್ನು ಕಾಪಾಡಲು ಶ್ರೇಷ್ಠ ಗುಣಮಟ್ಟದ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ದೊರೆಯಬೇಕು. ಇವೆಲ್ಲವನ್ನು ಸರ್ಕಾರ ಸಕಾಲಕ್ಕೆ ಮಾಡಿದರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು. 8 ರೂಪಾಯಿ ಬೆಳೆಯುವಂಥದ್ದು ಕೆಲವು 3 ರೂಪಾಯಿ, 10 ರೂಪಾಯಿ ಬರುವಂಥದ್ದು ಕೆಲವು 4 ರೂಪಾಯಿ, 3 ರೂಪಾಯಿ 90 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದಕ್ಕಿಂತ ಭಾಗ್ಯ ಯಾವುದು ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಸಮಾಜದ ಉದ್ಧಾರ ಆಗಬೇಕು ಅಂತೇಳಿದ್ರೆ ಮೊದಲನೇದಾಗಿ ನಾವು ವಿದ್ಯಾಭ್ಯಾಸ ಇರಬೇಕು, ಈ ಒಂದು ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಆರೋಗ್ಯವನ್ನು ಕಾಪಾಡಲಿಕ್ಕೆ ಔಷಧಿ ವಿಶೇಷವಾಗಿ ಕೊಡಬೇಕು. ನಮ್ಮ ಡಾಕ್ಟರ್ಗಳನ್ನ ನಾವೆಲ್ಲ ರೀತಿಯಲ್ಲೂ ಕೂಡ ಇವತ್ತು ಬೇಕಾದಂಥ ಎಲ್ಲ ಒಂದು ಸರ್ಕಾರದ ಡಾಕ್ಟರ್ಗಳನ್ನ ಮತ್ತು ನಮ್ಮ ಎಎನ್ಎಂಸ್ ನಮಗೆ ಇಲ್ಲಿ ಬೇಕಾದಂಥ ನಿಯುಕ್ತಿಗಳನ್ನ ವ್ಯವಸ್ಥೆ ಮಾಡಬೇಕು. ಈ ವಿಚಾರ ವಿಧಾನಸಭೆಯಲ್ಲಿ ಮಾನ್ಯ ಆರೋಗ್ಯ ಮಂತ್ರಿಗಳಾದಂಥ ರಮೇಶ್ ಕುಮಾರ್ ಅವರಿಗೆ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯೋಚನೆ ಮಾಡಿದಾಗ ಬೇರೆ ಕಡೆ ಭಾಳಷ್ಟು ಸಮಸ್ಯೆ ಇದೆ. ದೇವನಹಳ್ಳಿಗೆ ನಾನು ಆದಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ವಿಶೇಷ ಗಮನ ಕೊಟ್ಟಿದ್ದೀನಿ ಅಂತ ಅವರು ಕೂಡ ಹೇಳಿದ ಹಿನ್ನೆಲೆಯಲ್ಲಿ ನಮಗೆ 3 ಜನ ಹೆಣ್ಮಕ್ಳು ಇವತ್ತು ಕಾರಣಾಂತರದಿಂದ ಅವರು ರಜೆ ಆಗೋದ್ರಿಂದ ನಾನು ಈ ಕೂಡಲೇ ನನ್ನ ಡಿ ಎಚ್ ಓಗೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿ ಮಿತ್ರರಿಗೆ ನನ್ನ ಕಾಗದವನ್ನು ಕೊಡುವುದರ ಮೂಲಕ ಆ ಒಂದು ಇಲ್ಲಿಗೆ ಹೆಚ್ಚಿನ ಒಂದು ಆಡಳಿತ ವರ್ಗ ಬೇಕಾಗಿದೆ, ಸಿಸ್ಟರ್ಸ್ ಬೇಕಾಗಿದೆ ಮತ್ತು ಡಿ ಗ್ರೂಪ್ ನೌಕರ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಮಾತನಾಡಿ, ಬಡವರಿಗೆ 80% ರಿಯಾಯಿತಿ ದರದಲ್ಲಿ ಜನ್ ಔಷಧಿ ಮೂಲಕ ನೀಡುತ್ತಿದ್ದು ಸಾರ್ವಜನಿಕರು ತಮ್ಮ ಆರೋಗ್ಯ ಸುಧಾರಣೆಗೆ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರೋಗ್ಯವಂತ ಜೀವನ ನಡೆಸಬೇಕೆಂದು ತಿಳಿಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ, ಉಪಾಧ್ಯಕ್ಷೆ ನಂದಿನಿ,
ಸದಸ್ಯರಾದ ಚೈತ್ರ, ಮುಖಂಡರಾದ ಚಿನ್ನಪ್ಪ, ಭಾಸ್ಕರ್, ದೇವರಾಜ್, ವೈದ್ಯರುಗಳು ಹಾಜರಿದ್ರು. ತುಮಕೂರಿನ ಹಿರಿಯ ಸಂಸ್ಕೃತ ವಿದ್ವಾನ್ ಶಿವನಂಜಯ್ಯ ನಿಧನರಾಗಿದ್ದಾರೆ. ಇವರಿಗೆ 95 ವರ್ಷ ವಯಸ್ಸಾಗಿತ್ತು. ತುಮಕೂರಿನ ಹಿರಿಯ ಸಂಸ್ಕೃತ ವಿದ್ವಾಂಸರು, ಸಿದ್ಧಗಂಗಾ ಮಠದ ಸಂಸ್ಕೃತ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಆದ ಕೆಎಸ್ ಶಿವನಂಜಯ್ಯ ನಿಧನರಾದರು. ಇವರಿಗೆ 95 ವರ್ಷ ವಯಸ್ಸಾಗಿತ್ತು. ಇವರು 5 ಗಂಡು ಮಕ್ಕಳು, ಒಬ್ಬ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಭಾನುವಾರ ಬೆಳಿಗ್ಗೆ 10:30 ಸಿದ್ಧಗಂಗಾ ಮಠದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕುಣಿಗಲ್ ತಾಲೂಕು ಕಗ್ಗೆರೆಯಲ್ಲಿ 8/6/1923 ಜನಿಸಿದ ಶಿವನಂಜಯ್ಯನವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ನಂತರ ಕ್ಯಾತ್ಸಂದ್ರದಲ್ಲಿ ಪ್ರೌಢಶಾಲೆ ಪೂರೈಸಿ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಮುಂದುವರೆಸಿದರು. ಶ್ರೀಮಠದ ಡಾ ಶಿವಕುಮಾರ ಸ್ವಾಮೀಜಿಗಳ ಶಿಷ್ಯರಾಗಿದ್ದ ಶಿವನಂಜಯ್ಯನವರು ಸಂಸ್ಕೃತ ಶಿಕ್ಷಕರಾಗಿ ಸಿದ್ದಲಿಂಗೇಶ್ವರ ವೇದ ಮತ್ತು ಸಂಸ್ಕೃತ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಸರಳವಾಗಿ ಸಂಸ್ಕೃತ ಬೋಧಿಸುವಲ್ಲಿ ಶಿವನಂಜಯ್ಯ ಹೆಸರಾಗಿದ್ದರು. ನಿವೃತ್ತಿ ನಂತರ ಇವರು ತುಮಕೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದರು. ಇವರ ಜೀವಿತಾವಧಿಯ ಸೇವೆ ಮೆಚ್ಚಿ ಮಠಮಾನ್ಯಗಳು, ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿದ್ದವು. ದೇವನಹಳ್ಳಿಯಲ್ಲಿ ಯುವ ಮತದಾರರ ದಿನವನ್ನು ಆಚರಿಸಿ ಯುವ ಮತದಾರರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆ ವತಿಯಿಂದ ರಾಷ್ಟೀಯ ಯುವ ಮತದಾರರ ದಿನಾಚರಣೆ ಮಾಡಲಾಯಿತು. ವಿಜಯಪುರದಲ್ಲಿ ರಾಷ್ಟೀಯ ಯುವ ಮತದಾರರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಪುರಸಭೆ ನಿವೃತ್ತ ಆಯುಕ್ತ ಮಾತನಾಡಿ, ಗುರುತಿನ ಚೀಟಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಿಎಲ್ಒಗಳಾಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರತಿ ವರ್ಷ ಎಷ್ಟೇ ಜಾಗೃತಿಯಿಂದ ಕೆಲಸ ಮಾಡಿದರೂ ಗೊಂದಲಗಳು ಮಾತ್ರ ಕಡಿವಾಣವಾಗುತ್ತಿಲ್ಲ. ಆದ್ದರಿಂದ ಸಂಬಂಧಪಟ್ಟವರು ಜಾಗರೂಕತೆಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್ ಮಾತನಾಡಿ, ಎಲ್ಲರೂ ತಮ್ಮ ತಮ್ಮ ಹಕ್ಕನ್ನು ಮತದಾನದ ಮೂಲಕ ಚಲಾಯಿಸಿ ಒಳ್ಳೆಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ಭಾರತ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಯುವಕರ ಪಾತ್ರ ಮುಖ್ಯ ಎಂದು ತಿಳಿಸಿದರು. ಇದಕ್ಕೋಸ್ಕರ ಒಂದು ಮತದಾರರ ದಿನಾಚರಣೆ ಅಂತಾನೆ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದಾರೆ. ಇದು 25ನೇ ತಾರೀಕು ನಾವು ಆಚರಣೆ ಮಾಡಬೇಕಾಯಿತು. ಅವತ್ತು ಕರ್ನಾಟಕ ಬಂದಿದ್ದ ಕಾರಣ ಸರ್ಕಾರದಿಂದ ಹೊತ್ತಿದ್ದಾನೆ ಸಾಂಕೇತಿಕವಾಗಿ ಮತದಾರರ ದಿನಾಚರಣೆ ಪ್ರತಿಜ್ಞಾವಿಧಿನ ಘೋಷಣೆ ಮಾಡಿ ನಂತರ 21ನೇ ತಾರೀಕು ಮತದಾನ ಚಿನ್ನ ದಿನಾಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಬಂದ ಕಾರಣ ಮೊನ್ನೆ ಇದ್ರ ಪ್ರಕಾರ ಪ್ರತಿಜ್ಞಾವಿಧಿನ ಘೋಷಿಸಲಾಗಿದೆ. ಇದೇ ಈ ದಿನ ಮತದಾರರ ದಿನಾಚರಣೆ ಹಮ್ಮಿಕೊಂಡಿದ್ವಿ. ಇದರಲ್ಲಿ ತಾವುಗಳು ಕೂಡ ಎಲ್ಲ ತಮ್ಮ ತಮ್ಮ ವಾರ್ಡುಗಳಲ್ಲಿ ಮತಗಟ್ಟೆಗಳಲ್ಲಿ 18 ವರ್ಷ ತುಂಬಿದಿರತಕ್ಕಂತ ಪ್ರತಿಯೊಬ್ಬರಿಗೂ ತುಂಬಿದ ಅವ್ರ ಒಂದೇನು 18 ವರ್ಷ ಆಗಿರೋ ಒಂದು ಮಾಸ್ಕ್ ದಾಖಲೆ ತಗೊಂಡು ಅವರು ಮತದಾರ ಪಟ್ಟಿಗೆ ಸೇರ್ಪಡಿಸುವ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಹಾಗೂ ಬಿಟ್ಟು ಹೋದವರು ತಿದ್ದುಪಡಿ ಮಾಡ್ತಕ್ಕಂಥದನ್ನ ಮಾಡಿಬಿಟ್ಟು ಒಂದು ಈ ದೋಷ ಮುಕ್ತ ಮತದಾರರ ಪಟ್ಟಿ. ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ನಾಗರಾಜ್ ರವರು ಎಲ್ಲರಿಗೂ ಪ್ರತಿಜ್ಞಾನವಿಧಿ ಬೋಧಿಸಿದರು ಹಾಗೂ ಯುವ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕಂದಾಯಾಧಿಕಾರಿ ಜಯಕಿರಣ್, ಆರೋಗ್ಯಾಧಿಕಾರಿ ಉದಯ್ ಶಂಕರ್, ಸರಸ್ವತಮ್ಮ, ಶಿವನಾಗೇಗೌಡ, ಮಂಜುನಾಥ್, ಬಿಎಲ್ಒ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.